ಸ್ನೇಹಿತರಿದೇ ಮೊದಲ ಬಾರಿಗೆ ಅಪಲ್ಸ್ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನೇ ನೋಡ್ತಾ ಇದ್ರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡಿತಾ ಇರಿ. ನಮಸ್ಕಾರ ಸ್ನೇಹಿತರೆ, ಅಪಲ್ಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಕೇಂದ್ರ ಪೊಲೀಸ್ ಪಡೆ, ಕೇಂದ್ರ ಮೀಸಲು ಪೊಲೀಸ್ ಪಡೆ CRPFನಲ್ಲಿ ಭರ್ಜರಿ ಉದ್ಯೋಗಾವಕಾಶ ಪ್ರಾರಂಭ ಆಗಿದ್ದು, ಸ್ನೇಹಿತರೆ ಯಾರೆಲ್ಲ ಸರ್ಕಾರಿ ಹುದ್ದೆಗಳ ಒಂದು ಆಶೆಯನ್ನು ಕಂಡಿದ್ರು ಅಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಮತ್ತು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಈ ಹುದ್ದೆಗಳ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಇರ್ತಕ್ಕಂಥ ವಯೋಮಿತಿಯನ್ನು ಮೊದಲಿಗೆ ನೋಡೋದಾದರೆ, ಕನಿಷ್ಠ 18 ವರ್ಷ, ಗರಿಷ್ಠ 30 ವರ್ಷದ ವಯೋಮಿತಿಯನ್ನು ಅಭ್ಯರ್ಥಿಗಳು ಹೊಂದಿರಬೇಕಾಗತ್ತೆ. ಜೊತೆಗೆ ವಯಸ್ಸಿನ ವಯೋಮಿತಿಯಲ್ಲಿನ ಕೆಲವು ಸಡಿಲಿಕೆಗಳು ಕೂಡ ಉಂಟು. ಆ ವಯಸ್ಸಿನ ವಿನಾಯಿತಿ ಏನೇನಿದೆ ಅಂತ ನೋಡೋದಾದರೆ, SC ಅಭ್ಯರ್ಥಿಗಳಿಗೆ 5 ವರ್ಷಗಳು, ST ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಅಭ್ಯರ್ಥಿಗಳಿಗೆ 3 ವರ್ಷಗಳು, ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಅದರಲ್ಲಿ ಅನ್ರಿಸರ್ವ್ಡ್ ಮತ್ತು ಜನರಲ್ ಕ್ಯಾಟಗರಿಯವರಿಗೆ. ಇನ್ನು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇರ್ತಕ್ಕಂಥ ಪ್ರಮುಖ ದಿನಾಂಕಗಳನ್ನು ಆಲ್ರೆಡಿ ನಿಗದಿ ಮಾಡಲಾಗಿದೆ ಮತ್ತು ಟೆಂಟೇಟಿವ್ ಡೇಟನ್ನು ಕೂಡ ಇಲಾಖೆ ಇದ್ದಿದ್ದು ಈಗಾಗಲೇ ಕೊಟ್ಟಿರುವಂಥದ್ದು. ಓಪನಿಂಗ್ ಡೇಟ್ ಆಫ್ ದ ಅಪ್ಲಿಕೇಶನ್ ಇದ್ದಿದ್ದು 27/2020 ಆಗಿರುತ್ತೆ. ಕ್ಲೋಸಿಂಗ್ ಡೇಟ್ ಇದ್ದಿದ್ದು 31/8/2020 ಆಗಿರುತ್ತೆ. ಸ್ನೇಹಿತರೆ, ಡೇಟ್ ಆಫ್ ರಿಟರ್ನ್ ಎಕ್ಸಾಮ್ ಟೆಂಟೇಟಿವ್ ಆಗಿ ಕೊಟ್ಟಿರ್ತಕ್ಕಂಥದ್ದು 20/12/2020. ದಟ್ ಮೀನ್ಸ್ ಡಿಸೆಂಬರ್ನ 20ನೇ ತಾರೀಕು ಈ ಎಕ್ಸಾಮ್ ನಡೆಯಲಿದೆ. ನಂತರದಲ್ಲಿ ನೋಡೋದಾದರೆ ಒಟ್ಟು ಹುದ್ದೆಗಳು, ಈ ಒಂದು ನೋಟಿಫಿಕೇಷನಲ್ಲಿರ್ತಕ್ಕಂಥ ಒಟ್ಟು ಹುದ್ದೆಗಳು 789 ಹುದ್ದೆಗಳಿರುತ್ತೆ. ಈ ಹುದ್ದೆಗಳಿಗೆ ಇರ್ತಕ್ಕಂಥ ವಿದ್ಯಾರ್ಥಿಯನ್ನು ನೋಡೋದಾದರೆ, ಅಂಗೀಕೃತ ಶಿಕ್ಷಣ ಸಂಸ್ಥೆಯಿಂದ PUC ಅಥವಾ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಶಿಕ್ಷಣವನ್ನು ಪಡೆದಿರಬೇಕು. ಪ್ರತಿ ಹುದ್ದೆಗೂ ಬೇರೆ ಬೇರೆ ವಿದ್ಯಾರ್ಹತೆ ನಿಗದಿ ಮಾಡಲಾಗಿದೆ ಹಾಗೂ ವಿದ್ಯಾರ್ಥಿಗಳು ನೋಟಿಫಿಕೇಷನನ್ನು ಸರಿಯಾಗಿ ಓದಿಕೊಂಡ ನಂತರ ಅರ್ಜಿಯನ್ನು ಆಹ್ವಾನಿಸಬೇಕು ಅನ್ನೋದು ನಮ್ಮ ಕೋರಿಕೆಯಾಗಿರುತ್ತೆ. ಜೊತೆಗೆ ಈ ಒಂದು ಹುದ್ದೆಗಳಿದ್ದು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಂತಂದರೆ, ಅರ್ಜಿಯನ್ನು ಆಫ್ಲೈನ್ನ ಮೂಲಕವಾಗಿ ಸಲ್ಲಿಸಬೇಕಾಗಿದೆ. ಇರ್ತಕ್ಕಂಥ ಹುದ್ದೆಗಳಿಗೆ ಆಫ್ಲೈನ್ ಮಾದರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅಭ್ಯರ್ಥಿಗಳು CRPF ವೆಬ್ಸೈಟ್ನಿಂದ ನಿಗದಿತ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಆ ಡೌನ್ಲೋಡ್ ಮಾಡ್ಕೊಂಡಂಥ ಫಾರ್ಮನ್ನು ಸರಿಯಾಗಿ ಭರ್ತಿ ಮಾಡುವ ಮೂಲಕ ವಿಳಾಸ ಕೆಳಗೆ ಕೊಟ್ಟಿರ್ತಕ್ಕಂಥ ವಿಳಾಸಕ್ಕೆ ನೀವು ಅದನ್ನು ಕಳಿಸಬೇಕಾಗತ್ತೆ. ರೈಟ್ ಸ್ನೇಹಿತರೆ, ನೆಕ್ಸ್ಟ್ ಒಂದು ನೋಡೋದಾದರೆ, ನೀವು ಅರ್ಜಿಗಳನ್ನು ಯಾವ ವಿಳಾಸಕ್ಕೆ ಕಳಿಸ್ಬೋದು ಅನ್ನೋದನ್ನು ಇಲಾಖೆಯ ಮೂಲಕವೂ ಕೂಡ ಪಡೆದುಕೊಳ್ಳಬಹುದಾಗಿದೆ. ಇವತ್ತು ಕೊಟ್ಟಿರ್ತಕ್ಕಂಥ ಈ ಒಂದು ಹುದ್ದೆಗಳ ಮಾಹಿತಿ ಇದ್ದದ್ದು ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಪಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡಿತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.